ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ 8 ಸರ್ಕಾರಿ ಕನ್ನಡ ಮತ್ತು ಉರ್ದು ಶಾಲೆಗಳ ಸುಮಾರು 600 ಮಕ್ಕಳಿಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಿಸ್ಕೆಟ್, ಚಾಕ್ಲೇಟ್ ಮತ್ತು ಸ್ನ್ಯಾಕ್ಸ್ ಅನ್ನು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಜೋಗಲಾಕಾಸ್ತಿ ಮುನೇಶ್ ಅವರು ವಿತರಣೆ ಮಾಡಿದ್ದಾರೆ. ತಾಲೂಕಿನ ಕನ್ನಸಂದ್ರ, ಕರಡುಕೂರು, ಬೈರಕೂರು, ಜೋಗಲಾಕಾಸ್ತಿ, ಐತಲಾಪುರ, ಶೇಷಾಪುರ, ತೊಂಡಹಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗಳ ವಿದ್ಯಾರ್ಥಿಗಳು ಸೇರಿದಂತೆ ನಗರದ ಉರ್ದು ಶಾಲೆ ವಿದ್ಯಾರ್ಥಿಗಳಿಗೆ ಮಂಗಳವಾರ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಜೋಗಲಾಕಾಸ್ತಿ ಮುನೇಶ್ ಅವರು ಬಿಸ್ಕೆಟ್, ಚಾಕ್ಲೇಟ್ ಮತ್ತು ಸ್ನ್ಯಾಕ್ಸ್ ಅನ್ನ ವಿತರಿಸಿದ್ದಾರೆ. ಈ ವೇಳೆ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರಾದ ಗೋವಿಂದ ಗೌಡ, ಚೇತನ್ ಪ್ರಸಾದ್, ಪ್ರಮೀಳಮ್ಮ, ಗೀತಾ, ಶ್ರೀನಿವಾಸ್, ಎಲ್ಲಪ್ಪ, ಮಂಜುನಾಥ್ ಇದ್ದರು. ವರದಿ ಕನಸಂದ್ರ ಶಿವಕುಮಾರ್, ಮುಳಬಾಗಿಲು. ಫಸ್ಟ್ ಕೇಳಿದ್ರು ಬಂದ್ಬಿಡಿ, ಕೇಳಿದ್ರು ಇವತ್ತು ತೊಂಡಳ್ಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸಿಹಿ ಹಚ್ಚುವ ಮುಖಾಂತರ ಅಂದ್ರೆ ಇವತ್ತು ವಿಶೇಷತೆ ಏನಪ್ಪ ಅಂತಂದ್ರೆ, ಇವತ್ತು ಸುಮಾರು ಒಂದು 7-8 ಶಾಲೆಗಳಲ್ಲಿ ನಾವು ಎಲ್ಲ ಮಕ್ಕಳಿಗೂ ಕೂಡ ನಾವು ಬಿಸ್ಕೆಟ್ಸ್, ಸ್ನ್ಯಾಕ್ಸ್, ಚಾಕ್ಲೇಟ್ಸ್ ಅನ್ನು ನಾವು ಹಂಚಿದೀವಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ, ಏನು ವಿಶೇಷತೆ ಇಲ್ಲ, ಮಕ್ಕಳು ಕೊಡಬೇಕು ಅನ್ನೋ ಒಂದು ಆಸೆ ಅಷ್ಟೇ, ಬಿಟ್ಟು ಇನ್ನೇನು ಇಲ್ಲ. ಓದೋ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ, ಒಂದು ಒಳ್ಳೆ ಸಿಹಿ ಹಂಚಿ ಅವರಿಗೆ ಒಳ್ಳೆ ಶುಭ ಹಾರೈಸೋಣ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಒಂದು 6-7 ಶಾಲೆಗಳಲ್ಲಿ ನಾವು ಇವತ್ತು ಈ ಒಂದು ಸಿಹಿ ಹಂಚುಗಳನ್ನು ಕಾರ್ಯಕ್ರಮವನ್ನು ಮಾಡ್ಕೊಳ್ತೀವಿ. ಈಗಾಗಲೇ ನಾವು ಎಮ್ಮೆನಂತ ಕ್ಲಸ್ಟರು ಮತ್ತು ಈ ತೊಂಡಳ್ಳಿ, ಬೈರಕೂರು ಈ ಶಾಲೆಗಳನ್ನೆಲ್ಲ ಕೂಡ ನಾವು ಕೊಟ್ಟು ಬರ್ತಾ ಇದ್ದೀವಿ. ಸೊ ಏನಂತಂದರೆ, ಈಗ ಮಾರ್ಚ್ ತಿಂಗಳಲ್ಲಿ ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ ಬರೋದ್ರಿಂದ ಆ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರಲಿ, ಒಂದು ಒಳ್ಳೆ ರೀತಿಯಲ್ಲಿ ಓದಿ ಒಂದು ರ್ಯಾಂಕ್ ಬರೋ ಥರ ಒಂದು ಗುಣಮಟ್ಟದ ಒಂದು ಪರೀಕ್ಷೆಯನ್ನು ಬರೆದು ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇಷ್ಟೆಲ್ಲ ಮಾಡ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಇವತ್ತು ಮಾರ್ಚ್ ತಿಂಗಳಲ್ಲಿ ಫೇಸ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ಟೈಮ್ ಇನ್ನೂ ಏನು ಮಿಂಚೋಗಿಲ್ಲ, ಇನ್ನೂ 3 ತಿಂಗಳಿದೆ ಅಥವಾ ಇನ್ನೂ ಒಂದು 2 ತಿಂಗಳಿದೆ ಟೈಮು. ಸೊ ಆ ಒಂದು ಟೈಮಲ್ಲಿ ನೀವು ದಯವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಪ್ರತಿಯೊಬ್ಬರು ಒಂದು ಅವರ ಒಂದು ಫುಲ್ ಸಾಮರ್ಥ್ಯವನ್ನು ಒಂದು 7-8 ಅವರಷ್ಟು ನೀವು ಓದುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಾಗ ನಿಜವಾಗಲೂ ಇದರಲ್ಲಿ ಎಕ್ಸಾಮ್ ಕ್ರ್ಯಾಕಿಂಗ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ನೀವೆಲ್ಲ ಆ ಥರ ಮಾಡ್ತೀರಿ ಅಂತ ಬಯಸಿ ನಿಮಗೆಲ್ಲ ಒಳ್ಳೆಯದಾಗಲಿ. ಈಗಾಗಲೇ ನನ್ನ ಬೈಕ್ಗಳಲ್ಲಿ ಕೂಡ ಮಾತಾಡ್ತಾ ಇರಬೇಕಾದ್ರೆ ಎಸ್ ಎಸ್ ಎಲ್ ಸಿ ಓದ್ತಾರಂಥ ಮಕ್ಕಳನ್ನು ಉದ್ದೇಶಿಸಿ ಅಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ. ಯಾರೆಲ್ಲ SSLC ಓದ್ತಾ ಇದ್ದಾರೆ ಅವರೆಲ್ಲ ಕೂಡ ನಿಮ್ಮ ಒಂದು ಶಾಲೆಗೆ ಗೌರವವನ್ನು ತರುವಂಥದ್ದು ಅಥವಾ ತಂದೆ ತಾಯಿಗೆ ಗೌರವವನ್ನು ತರುವಂಥದ್ದು ಅಥವಾ ಅವರ ಒಂದು ಮನೆಯ ಪರಿಸ್ಥಿತಿಗಳನ್ನು ನೋಡಿ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಶಿಕ್ಷಣದಿಂದಲೇ ಶಕ್ತಿ ಅಂತ, ಅದನ್ನು ಬಿಟ್ಟು ಈ ಶಕ್ತಿ ಎಲ್ಲಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಶಿಕ್ಷಣವೇ ಪರಮಶಕ್ತಿ ಅನ್ನೋ ಧ್ಯೇಯ ಇಟ್ಕೊಂಡು ಸೊ ಎಕ್ಸಾಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.